ರಕ್ಕಸ ಮಳೆ ಕರುನಾಡಿಗೆ ಸಂಕಷ್ಟ ತಂದೊಡ್ಡಿದ್ದು ಬಹುತೇಕ ಕೆರೆ ಕಟ್ಟೆ ಜಲಾಶಯಗಳು ತುಂಬಿ ಹರಿಯುತ್ತಿವೆ ಮಳೆ ನೀರು ಜಮೀನುಗಳಿಗೆ ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆನೆಲ ಕಚ್ಚಿದೆ ಇಷ್ಟೇ ಅಲ್ಲದೆ ಎಲ್ಲಾ ಕಡೆ ನೀರು ಹರಿಯುತ್ತಿದ್ದು ಮಳೆ ನೀರಿಗೆ ಪ್ರಾಣಿ ಪಕ್ಷಿಗಳು ಕೊಚ್ಚಿ ಹೋಗಿವೆ ರಸ್ತೆ ಸೇತುವೆಗಳು ಕಿತ್ತು ಹೋಗಿವೆ ಮುಂದುವರೆದ ಮಳೆಯ ಅಭ್ಯರ ಕರುನಾಡಿಗೆ ಜಲದಿಗ್ಬಂಧನ ಅಪಾರ ಪ್ರಮಾಣದ ಬೆಳೆನಾಶ ಸಂಕಷ್ಟದಲ್ಲಿ ಅನ್ನದಾತ ರಾಜ್ಯದಲ್ಲಿ ಮಳೆಯ ಅಭ್ಯರ ಸದ್ಯಕ್ಕೆ ಕಡಿಯಾಗುವ ಲಕ್ಷಣವಂತು ಕಾಣುತ್ತಿಲ್ಲ ಕಳೆದ 20 ದಿನದಿಂದಲೂ ಸುರಿಯುತ್ತಿರುವ ಮಳೆ ಬಿಡುವು ನೀಡಿಲ್ಲ ಇನ್ನು ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ರಾಜ್ಯಾದ್ಯಂತ ಹಲವೆಡೆ ಅವಾಂತರಗಳನ್ನು ಸೃಷ್ಟಿಸಿದ್ದು ಇನ್ನೂ ಮಳೆಯಾಗುವ ಮುನ್ಸೂಚನೆ ಹಿನ್ನೆಲೆ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ 2 ದಿನಗಳ ಕಾಲ ರಜೆ ನೀಡಲಾಗಿದೆ इन चामराजनगर दलू मलया अवांतर तप्पिल्ल राज्यदल्ली सुरियुत्तिरुव अकालिक मळेगे ओट्टु 107 मनेगळु नेलसमवागिवे इष्टे अल्लदे सुमारु 1600 हेक्टेर नष्टु बेळे नीरु पालागिद्दु अन्नदात संकष्टक्कीडागिद्दाने ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಮಳೆಯ ಅಭ್ಯರ ಚುರುಕು ಪಡೆದುಕೊಂಡಿದ್ದು ಜಿಲ್ಲೆಯ ಪಿನಾಕಿನಿ ನದಿಯೂ ಉಕ್ಕಿ ಹರಿಯುತ್ತಿದ್ದು ಜಿಲ್ಲೆಯಾದ್ಯಂತ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಗುಡಿಬಂಡೆ ಪಟ್ಟಣ ಸೇರಿ ಅಕ್ಕಪಕ್ಕದ ಗ್ರಾಮಗಳಿಗೆ ಜಲದಿಗ್ಬಂಧನವಾಗಿದೆ ಇನ್ನು ಕೋಲಾರದಲ್ಲಿ ವಾರದಿಂದಲೂ ಸುರಿಯುತ್ತಿರುವ ಮಳೆ ಗುರುವಾರ ಹೆಚ್ಚಾಗಿದ್ದು ರಾತ್ರಿಯಿಡಿ ಮಳೆ ಸುರಿದ ಪರಿಣಾಮ ಜಿಲ್ಲೆಯ ಬಹುತೇಕ ಕೆರೆಗಳು ಅಪಾಯ ಹಂತಕ್ಕೆ ತಲುಪಿದೆ ರಾಜಕಾಲುವೆಗಳಲ್ಲಿ ನೀರು ಉಕ್ಕಿ ಹರಿಯುತ್ತಿದ್ದು ಜಿಲ್ಲೆಯ ಅನೇಕ ಕಡೆ ಮನೆಗೋಡೆಗಳು ಕುಸಿದಿವೆ ಧಾರವಾಡದಲ್ಲೂ ಮಳೆಯ ಅಬ್ಬರಕ್ಕೆ ಜೋಳದ ಬೆಳೆ ನೆಲಕಚ್ಚಿದ್ದು ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ ಕಳೆದ 4 ದಿನದಿಂದ ಸುರಿಯುತ್ತಿರುವ ಮಳೆಗೆ ಕುಂದಗೋಳ ಕಲಘಟಕಿ ನವಲಗುಂದ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಬೆಳೆ ಮಳೆಗೆ ಕೊಚ್ಚಿ ಹೋಗಿದೆ ಈ ಅಕಾಲಿಕ ಮಳೆಯಿಂದ ಕೋಡಿ ಹೆತ್ತುಂಬಿ ಕಂಪ್ಲೀಟ್ ಆಗಿ ಏನಾಗಿದೆ ಬೆಳೆ ಮೇಲೆಲ್ಲ ನೀರು ಹರಿದು ಹೋಗಿ ಮೆಕ್ಕೆಜೋಳ ಎಲ್ಲ ಕಂಪ್ಲೀಟ್ ಆಗಿದೆ 10 ಎಕರೆ ಹೊಲ ಆಗಿದೆ ಕಂಪ್ಲೀಟ್ ಎಲ್ಲ ಲಕ್ಷಣ ಆಗಿದೆ ನೋಡಿ ಸರ್ ಟೋಟಲ್ ಎಲ್ಲ ಎಕರೆಗೆ ಕಡಿಮೆ ಅಂದ್ರೂ 20 ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದೀವಿ ಆಮೇಲೆ ಸಾಕಷ್ಟು ಬೆಳೆಗೆ ಕೀಟನ ಆದಿದು ಬಂದ ಎಲ್ಲ ಏನೇನೋ ಖರ್ಚು ಮಾಡಿದ್ರು ಈ ತರ ಆಗೋದ್ರಿಂದ ರೈತರು ಬದುಕೋದು ಹೆಂಗ ಅಂತ ನಮಗೆ ತಿಳಿದಂಗ ಆಗಿದೆ ಮಳೆ ಬಂದಾಗ ಕಂಪ್ಲೀಟ್ ಮಳೆ ಜೋರಾದ್ರೆ ನೀರು ಉಬ್ಬಿ ಬೀಳುತ್ತದೆ ಕಂಪ್ಲೀಟ್ ಆಗಿ ಬೆಳೆ ಕೊಚ್ಚಿಕೊಂಡು ಹೋಗ್ತದೆ ಇಲ್ಲಿ ಏನು ಮಾಡಬೇಕು ಅಂತ ನಮಗೆ ತಿಳಿತಾ ಇಲ್ಲ ಸರ್ಕಾರದಿಂದ ಏನಾದರೂ ಒಂದು ಆಡಿ ತಡೆಗೋಡೆ ಮಾಡಿ ಇದು ಮಾಡಿದ್ರೆ ನೀರು ತನ್ನ ಸ್ಥಾನ ಹರಿದು ಹೋಗ್ತದೆ ನಮಗೂ ಇಲ್ಲಿ ಬದುಕಕ್ಕೆ ಒಂದು ಅನುಕೂಲ ಆಗ್ತೈತಿ ಬೆಳೆ ಬಂದಿದ್ದೆಲ್ಲ ಕೈ ಬರ್ತದೆ ಅಂತ ನಮ್ಮ ಕೋರಿಕೆ ರಾಮನಗರದಲ್ಲೂ ರಾತ್ರಿ ಇಡೀ ಸುರಿದ ಮಳೆಗೆ ಹೆದ್ದಾರಿಗಳು ಕೆರೆಯಾಗಿ ಮಾರ್ಪಟ್ಟಿದ್ದು ಇಷ್ಟೇ ಅಲ್ಲದೆ ಚನ್ನಪಟ್ಟಣ ತಾಲೂಕಿನ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಇನ್ನು ಕೊಪ್ಪಳ ಜಿಲ್ಲೆಯಾದ್ಯಂತ ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಿನ್ನೆಲೆ ಅತಿವೃಷ್ಟಿಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿಗೂ ಮಳೆಯ ಅವಾಂತರ ತಪ್ಪಿಲ್ಲ ಜಿಲ್ಲೆಯಲ್ಲಿ ಅನೇಕ ರಸ್ತೆಗಳು ಕುಸಿಯುತ್ತಿವೆ ಒಟ್ಟಲ್ಲಿ ಮಳೆಯ ಅಬ್ಬರ ಸದ್ಯಕ್ಕೆ ಶಮನವಾಗುವಂತೆ ಕಾಣುತ್ತಿಲ್ಲ ಈಗಾಗಲೇ ಸುರಿದ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ಅನ್ನದಾತ ಸಂಕಷ್ಟದಲ್ಲಿ ಸಿಲುಕಿದ್ದು ಸರ್ಕಾರ ಯಾವಾಗ ಪರಿಹಾರ ನೀಡುತ್ತೋ ಕಾದು ನೋಡಬೇಕಿದೆ ವಹಿಲೇಶ್ವರಿ ನ್ಯೂಸ್ ಡೆಸ್ಕ್ ಕಸ್ತೂರಿ ನ್ಯೂಸ್ 24